रागा 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 अत्ते ಏನು ಇಷ್ಟು ಖುಷಿ ಖುಷಿಯಾಗಿದ್ದೀರಾ ಈಗಿಂದ ಈಗಲೇ ನೀನು ತವರ ಮನೆಗೆ ಹೋಗಬೇಕು ಆದಿನ ಕರಿ ನನ್ನ ತವರ ಮನೆಗ ಈಗ ಹೌದು ಈಗಲೇ ಹೋಗಬೇಕು ಅತ್ತೆ ನಿನ್ನೆ ತಾನೇ ಹೋಗ ಬಂದ್ವಿ ನಿನ್ನೆ ಹೋದ್ರೆ ಇವತ್ತು ಹೋಗಬಾರದು ಅಂತ ಏನಾದರೂ ರೂಲ್ಸ್ ಇದೆಯಾ ಅಯ್ಯೋ ಹಾಗಲ್ಲ ಅತ್ತೆ ಸುಮ್ ಸುಮ್ಮನೆ ನೀವಲ್ಲಿ ಹೋಗಲ್ವಲ್ಲ ಅದಕ್ಕೆ ಕೇಳಿದೆ ಕಾರಣ ಇದ್ದೇ ಹೋಗ್ತಿರೋದು ಆದಿ ಈಗಲೇ ನಾನು ವಿಶಾಲ ಮನೆಗೆ ಹೋಗಬೇಕು ಹೋಗ ರೆಡಿ ಆಗ್ಬಿಡ್ ಬಾ अर्जेंट नडीरी नानु निम्म माव इब्रु ओंद निर्धारक्के बंदिदीवि अदक्के ईग निन्न तवर मने होगबेकु निर्धारन हौदु आद्रे एन् निर्धार अंत केळबेड निम्म अम्मनिगे ओंद फोन माड्कोळ्ळि मनेयल्लि इदाळा इल्ल अंत केळु सरि अत्ते ಹೇಳು ರಾಗ ಅಮ್ಮ ಅತ್ತೆ ನಿನ್ನ ಜೊತೆ ಮಾತಾಡಬೇಕಂತೆ ಫೋನ್ ಕೊಡು ಮಾತಾಡ್ತೀನಿ ಒಂದು ನಿಮಿಷ ಹಲೋ ವಿಶಾಲು ಹಲೋ ಅತ್ತೆ ಏನು ಸಮಾಚಾರ ಎಲ್ಲಿದ್ದೀಯಾ ಮನೆಯಲ್ಲಿ ಇದ್ದೀಯಾ ತಾನೇ ಮನೆಯಲ್ಲಿ ಇದ್ದೀನಿ ಸರಿ ನೀನು ಎಲ್ಲೂ ಹೋಗದೆ ಮನೆಯಲ್ಲೇ ಇರು ನಾನು ರಾಗ ಆದಿ ಎಲ್ಲರೂ ನಿಮ್ಮ ಮನೆಗೆ ಬರ್ತಾ ಇದೀವಿ ಇದೇನ ಅತ್ತೆ ಹೀಗ ದಿಡೀರಂತ ಬಂದು ಹೇಳ್ತೀನಿ ಸರಿ ಅತ್ತೆ ಎಲ್ಲಿ ಹೋದ್ರು ಓ ವಿಶಾಲಾಕ್ಷಿ ಮನೆಗೆ ಹೋಗಿ ಕಟ್ಟಿಯಲ್ಲಿ ಆಡಿಸ್ತಿರಬೇಕು ಅದಕ್ಕೆ ಯಾರು ಇಲ್ಲ ಮನೆಯಲ್ಲಿ ಒಳ್ಳೆದಾಯ್ತು ಏನತ್ತೆ ಇದು ಏನೋ ಮಾತಾಡಬೇಕು ಅಂತ ಹೇಳಿದ್ರೆ ಬಂದಾಗ್ಲಿಂದ ಸುಮ್ಮನೆ ಇದ್ದೀರಾ ಏನು ವಿಷಯ ಯಾಕೆ ವಿಶಾಲು ಅಷ್ಟೊಂದು ಕುತೂಹಲ ನಾನು ನಿಮಗೆ ಅತ್ತೆ ನನಗೆ ಕುತೂಹಲಕ್ಕಿಂತ ಆತಂಕ ಜಾಸ್ತಿ ಆಗ್ತಾ ಇದೆ ಅಯ್ಯೋ ಅತ್ತೆ ಅಂತ ವಿಷಯ ಅಲ್ಲ ಏನು ಇರಲ್ಲ ನೀವು ಭಯಪಡಬೇಡಿ ಅಲ್ವಾ ಅಮ್ಮ ಅಂದ್ರೆ ವಿಷಯ ಏನು ಅಂತ ನಿಮಗೆ ಮೊದಲೇ ಗೊತ್ತಾ ಗೊತ್ತಿದ್ರೆ ನಾನೇ ಕೇಳ್ತಿದ್ದೆ ಮತ್ತೆ ನಿಮ್ಮ ಅತ್ತೆಗೆ ಧೈರ್ಯ ಹೇಳ್ತಾ ಇದೀಯಾ ಅಂದ್ರೆ ಶಾಕಿಂಗ್ ವಿಚಾರ ಏನೋ ಹೇಳ್ತೀಯ ಅಮ್ಮ ಹಾ ಸ್ವಲ್ಪ ಹಾಗೇನೆ ಅತ್ತೆ ವಿಷಯ ಏನಾದರೂ ಇರಲಿ ದಯವಿಟ್ಟು ಬೇಗ ಹೇಳಿ ಕಾಯಿಸಬೇಡಿ ವಿಶಾಲು ನಾನು ನಿಮ್ಮ ಅಣ್ಣ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಏನ್ ನಿರ್ಧಾರ ಅತ್ತೆ ಆದಿಗೂ ರಾಗಾಗೂ ಮರು ಮದುವೆ ಮಾಡಬೇಕು ಅಂತ ದೋಂ ತ ದೋಂ ತ ದೋಂ ತ ದೋಂ ತ ದೇಂ ದೇಂ ಸರಿಗಮ ದೋಂ ತ ದೋಂ ತ ದೋಂ ತ ದೋಂ ತ ದೇಂ ದೇಂ ಏನತ್ತೆ ನೀವು ಮರು ಮದುವೆ ಅಂತ ಅನ್ಕೊಂಡು ಹೌದು ರಾಗ ನಿಂದು ಆದಿದು ಮದುವೆ ಆಗಿದ್ದೆ ಒಂದತರ ವಿಚಿತ್ರ ಅಲ್ವಾ ವಿಚಿತ್ರ ಏನಮ್ಮ ಇದೆ ಗಂಡ ಹೆಂಡತಿಗೆ ಹೇಗೆ ತಾಳಿ ಕಟ್ತನೋ ನಾನು ರಾಗಕ್ಕೆ ಹಾಗೆ ತಾಳಿ ಕಟ್ಟಿದ್ದೀನಿ ಹೌದು ಕಣ ನಿನ್ನ ಮದುವೆ ಯಾರ ಜೊತೆ ಮಾಡಬೇಕು ಅಂತ ನಾನು ನಿಮ್ಮಪ್ಪ ನಿರ್ಧಾರ ಮಾಡಿದ್ವಿ ಹೇಳು ಇನ್ಯಾರು ಆ ಮೇಘನ ಜೊತೆ ಹಾಗಿದ್ಮೇಲೆ ಅದು ನಿನ್ನ ರಾಗನ ಮದುವೆ ಹೇಗಾಗತ್ತೆ ಹೇಳು ವಿಶಾಲು ನೀನೇನಂತೀಯ ನನಗಿಂತ ಅಣ್ಣನ ಅಭಿಪ್ರಾಯ ಮುಖ್ಯ ಅಲ್ವಾ ಅದಕ್ಕೆ ಈಗ ನಿಮ್ಮ ಅಣ್ಣ ರಾಗನ ಮನಸ್ಪೂರ್ತಿಯಾಗಿ ಸೊಸೆ ಅಂತ ಒಪ್ಪಿಕೊಂಡಿದ್ದಾರೆ
ಅದಕ್ಕೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀಲಿ ಅನ್ನೋದು ಅವರ ಆಸೆ. ಅದರಲ್ಲಿ ನಮ್ದೇನಿದೆ ಅದಕ್ಕೆ? ಅಣ್ಣ ಹೇಗೆ ಹೇಳ್ತಾರೋ ಹಾಗೆ. ಈಗ ಮದುವೆ ಗಂಡು ಹೆಣ್ಣು ಏನ್ ಹೇಳ್ತಾರ ನೋಡ್ಬೇಕು. ಯಾಕಾದಿ, ನಿನಗಿಷ್ಟ ಇಲ್ವಾ? ಏನಮ್ಮ ಹೀಗೆ ಕೇಳ್ತಿದ್ಯಾ? ಒಂದ್ಸಲ ಅಲ್ಲ, ರಾಗಂಗ್ ಹತ್ತಲ ತಾಳಿ ಕಟ್ಟೋದು ಕಟ್ತೀನಿ. ಏನ್ ಹೇಳ್ತೀಯ ರಾಗ? ನೋಡಿದ್ರ ರಾಗನ್ ನಾಚ್ಕೋತಿದ್ದಾಳೆ ಅಂದ್ರೆ ಅವಳಿಗೂ ಒಪ್ಪಿಗೆ ಅಂತಾನಲ್ವಾ? ಆದಿ, ಎಲ್ಲಾ ಟೈಮಲ್ಲೂ ತಮಾಷೆ ಮಾಡ್ತೀರಾ? ತಮಾಷೆ ಮಾಡಿದ್ ನಾನಲ್ಲ ರಾಗ, ಅಮ್ಮ. ಆದಿ, ನಾನೆಲ್ಲ ತಮಾಷೆ ಮಾಡಿದೆ? ಇನ್ನೇನಮ್ಮ, ಮತ್ತೆ ಇಂಟರ್ವಲ್ ಆದ್ಮೇಲೂ ಕ್ಯೂರಿಯಾಸಿಟಿ ಹುಡ್ಸಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ಯಲ್ಲ. ಸಾಕು ಸುಮ್ನೆ ಇರೋ. ಅಮ್ಮ, ಅಕ್ಕ ಎಲ್ಲಿ ಕಾಣಿಸ್ತಿಲ್ವಲ್ಲ? ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ, ಇನ್ನು ಬಂದಿಲ್ಲ. ಲಕ್ಷ್ಮಿ ಹೇಳಣ್ಣ, ಇಲ್ಲೂ ಒಂದ್ ಸಮಸ್ಯೆ ಆಗಿದೆ. ಸಮಸ್ಯೆನ? ಏನಣ್ಣ? ಸಿಂಧು ಬೆಳಬೆಳಗ್ಗೆನೆ ಬಂದು 15 ಲಕ್ಷ ದುಡ್ಡು ಅರ್ಜೆಂಟ್ ಆಗಿ ಬೇಕು ಅಂತಂದ್ಲು. ಕಾರಣ ಏನು ಅಂತ ಕೇಳಿದ್ರು ಹೇಳಲೇ ಇಲ್ಲ. ಒಟ್ನಲ್ಲಿ ಸಮಸ್ಯೆ ಆಗಿರೋದಂತೂ ನಿಜ. ಅದೇನು ಅಂತ ನಾನು ಬಾಯಿ ಬಿಡಿಸ್ತೀನಿ, ನೀನಲ್ಲಿ ನಿನ್ನ ಆಟ ಶುರು ಮಾಡ್ಕೋ. ಏನಾದ್ರೂ ಇದ್ರೆ ಕಾಲ್ ಮಾಡು, ಹೆದರ್ಕೋಬೇಡ. ಅಣ್ಣನ ಹತ್ರ ಹೇಳ್ಕೊಳ್ಬೇಕಲ್ಲ ಅಂತಂದ್ಬಿಟ್ಟು ಮುಜುಗರ ಪಡಬೇಡ, ಧೈರ್ಯವಾಗಿ ಫೋನ್ ಮಾಡು. ಹಾ ಆಯ್ತಣ್ಣ. ವಿಶಾಲು, ಹೇಗಿದೆ ಇದು? ಇದನ್ನ ಇಷ್ಟ ಇಲ್ಲ ಅಂತ ಹೇಳಕ್ ಆಗುತ್ತಾ ಅದಕ್ಕೆ? ಇದನ್ನ ಅಮ್ಮ ಯಾವಾಗ್ಲೂ ಹಾಕೋತಾ ಇದ್ರು, ಅಮ್ಮನ ನೆನ್ಪಿಗೆ ಅಂತ ಅಣ್ಣ ಇದನ್ನ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ವಿಶಾಲು, ಇಷ್ಟು ವರ್ಷ ಆದ್ರೂ ನಿಮ್ಮಣ್ಣ ಇದನ್ನ ನನಗ್ ಕೊಡದೆ ಈಗ ಇದನ್ನ ನಿನ್ ಕೈಯಲ್ಲಿ ಕೊಡು ಅಂತ ಹೇಳಿ ಕಳ್ಸಿದ್ದಾರೆ. ಇದ್ ನನ್ಗ, ನಾನಿದನ್ ಹಾಕೊಳ್ಳಲ್ಲ. ಅದಕ್ಕೆ ನಿಮ್ಮಣ್ಣ ಇದನ್ ನನ್ ಕೈಯಲ್ಲಿ ಕೊಟ್ಟಿದ್ದು, ನೀನ್ ಹಾಕೊಳ್ಳಿ ಅಂತಲ್ಲ. ಮತ್ ಯಾಕತ್ಗೆ? ಇದನ್ನ ನೀನು ನಿನ್ ಕೈಯಾರೆ ರಾಗಗೆ ಹಾಕ್ಬೇಕಂತೆ. ನಿಮ್ಮಣ್ಣನೇ ಇದನ್ನ ಸೀಕ್ರೆಟ್ ಆಗಿ ನನಗೆ ಅಪ್ಪಣೆ ಮಾಡಿ ಕೊಟ್ ಕಳ್ಸಿದ್ದಾರೆ. ಇದನ್ನ ನಾನ್ ಹಾಕೋದಕ್ಕಿಂತ ಆದಿ ರಾಗನ್ ಕುತ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೀನ್ ಹೇಳೋದು ಸರಿನೆ. ಆದಿ ತಗೋ, ಇದನ್ನ ನಿನ್ ಹೆಂಡತಿಗೆ ನೀನೇ ಹಾಕು. ಸರಿಮ್ಮ. ಮನಸ್ಸಿನ